ಇದು ಬಂದು ಸಾವರ್ಕಾಲ ಮಂಟಪಮ್ಮ ಫ್ರಮ್ ಈಸ್ಟ್ ನಾರ್ತ್ ನಾರ್ತ್ heading towards Rameshwaram temple and temple hotel but on the opposite samudra snana maarkondu then 22 kola teertha snana maadi vapas illiga barabu so Rameshwaram kadal hatra bandidvi beach hatra beach alla Rameshwaram undu samudram kadal whatever ಸೊ ಇವಾಗ ಇಲ್ಲಿ ಓನ್ಲಿ ಡಿಪ್ ತೊಗೊಂಡು ಇದು ನೆಕ್ಸ್ಟ್ 22 ಕೊಳದ ನೀರು ಅದರದ್ದು ಸ್ನಾನ ಮಾಡಿಕೊಂಡು ಆ್ಯಂಡ್ ದೆನ್ ವಿಲ್ ಗೋ ಬ್ಯಾಕ್ ಟು ರೂಮ್ ಆ ರೂಮ್ ಹೋಗ್ಬಿಟ್ಟು ಅಲ್ಲಿಂದ ಫ್ರೆಶ್ ಅಪ್ ಆಗಿ ದೆನ್ ಗೋ ಬ್ಯಾಕ್ ಟು ದಿ ಟೆಂಪಲ್. ಸೊ ಇದು ಇವತ್ತಿನ ಬೆಳಗಿನ ಕಾರ್ಯಕ್ರಮ. ಇವರಿಬ್ಬರು ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರು ಬಟ್ ನಾವು ಇನ್ನೂ ಮಾಡಿಲ್ಲ ಬ್ರೇಕ್ಫಾಸ್ಟ್. ಇದು ಸಮುದ್ರ ಅಂತ ಅನ್ಸುತ್ತ ಅದು ರಿವರ್ ಇದ್ದಂಗೆ ಇಲ್ಲಿ ಸೊ ಇದು ಬಂದು ಸಾವರ್ಕಾಲ ಮಂಟಪಮ್ಮ ಫ್ರಮ್ ಈಸ್ಟ್ ನಾರ್ತ್ ನಾರ್ತ್ ವೆಸ್ಟ್ ಎಲ್ಲ ಕಡೆ ಎಲ್ಲ ರಿನೋವೇಟ್ ಮಾಡ್ಕೊಂಡು ಎಲ್ಲ ಮಾಡಿದ್ದಾರೆ. ಸೊ ನೈಸ್ ಟು ಸೀ ಸಾವರ್ಕಾಲ ಮಂಟಪಮ್. ಸೊ ಇವಾಗ ಲಂಚ್ಗೆ ಎಸ್ ಎಸ್ ಪ್ಯಾಲೇಸ್ ಅಂತ ಅಲ್ಲಿಗೆ ಬಂದು ಲಂಚ್ ಮಾಡೋಕ್ಕಂತ ಬಂದಿದ್ದೀವಿ. ಇಲ್ಲಿ ಇದು ಮೆನು ಕಾರ್ಡು, ಇದೆ ಮೆನು ಕಾರ್ಡು, ಮೆನು ಕಾರ್ಡ್ ತಕ್ಕಂಗೆ ಇದು ಹಾಕೋಣ ಏನೇನಿದೆ ಅಂತ. ಎಲ್ಲ ಥರ ವೆಜ್ ಐಟಮ್ಸ್ಗಳು ಸಿಗ್ತದೆ. ಪ್ಯೂರ್ ವೆಜ್, ಪ್ಯೂರ್ ವೆಜ್ ಅಂತಲ್ಲ ಅಷ್ಟೇ, ವೆಜ್ ಪ್ಯೂರ್ ವೆಜ್ ಅಲ್ಲ, ವೆಜ್ ಪ್ಯೂರ್ ವೆಜ್ ಅಷ್ಟೇ, ಪ್ಯೂರ್ ವೆಜ್ ಅಂತ ಏನಿಲ್ಲ, ವೆಜ್ ಮಾತ್ರ. ಒಳ್ಳೆ ಅಥೆಂಟಿಕ್ ಆಗಿದೆ, ಚೆನ್ನಾಗಿದೆ ಟೇಸ್ಟ್ ಸರ್ವಿಸ್ ಸಿಗ್ತದೆ ಸರಿಯಲ್ಲಿ ಸಿಕ್ಕ. ಸೊ ಇಲ್ಲಿಂದ ಧನುಷ್ಕೋಟಿ ಒಂದು 27 kilometers 25-27 kilometers ಇರಬೇಕು. ಸೊ ಇವತ್ತು ಬೆಳಗ್ಗೆ ಎಲ್ಲ ಮೋಟೋ ಬೆಳಗ್ಗೆ ಎಲ್ಲ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಎಲ್ಲಿ ಅಂತಂದರೆ ರಾಮನಾಥ ಅಲ್ಲಿ ಅರುಳ್ಮಿಗು ಶ್ರೀ ರಾಮನಾಥೇಶ್ವರ ಟೆಂಪಲ್ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಗ್ನಿಕುಂಡಮ ಅಗ್ನಿತೀರ್ಥಮ 22 ಕೊಳ ಅದೆಲ್ಲ ಏನು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಎಲ್ಲ ಕಡೆ ಬರೀ ನೀರು 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 ಸ್ನಾನ ನೀರು, ಹಂಗಾಗಿ ಯಾವುದು ಮಾಡಲಿಲ್ಲ. ಸೊ ಐ ವಿಲ್ ಗಿವ್ ಯು ದಿ ಕ್ವಿಕ್ ಇನ್ಫಾರ್ಮೇಷನ್ ಅಬೌಟ್ ದಿ ಟೆಂಪಲ್, ಏನೇನು ಮಾಡಬೇಕು ನೀವು ಸಪೋಸ್ ಏನಾದ್ರು ಫಸ್ಟ್ ಟೈಮ್ ಬಂದರೆ ಅಥವಾ ನೀವು ಆಲ್ರೆಡಿ ಬಂದು ನಿಮ್ಗೆ ಗೊತ್ತಿದ್ರೆ ಓಕೆ. ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ಕಮ್ ಆ್ಯಂಡ್ ವಿಸಿಟ್ ರಾಮೇಶ್ವರಂ, ಆ್ಯಕ್ಚುಲಿ ಐಡಿಯಲ್ ಟೈಮ್ ಐಡಿಯಲ್ ಸೀಸನ್ ಬಂದು ಅಕ್ಟೋಬರ್ ಟು ಫೆಬ್ರವರಿ ಅಂತ ಹೇಳ್ತಾರೆ ಕೆಲವರು, ಅಕ್ಟೋಬರ್ ಟು ಜೂನ್ ಅಂತಾರೆ. ಬಟ್ ನಾನು ಇವಾಗ ಜೂನಲ್ಲಿ ಇದ್ದೀವಿ. ಫಾರ್ಚುನೇಟ್ಲಿ ಇಷ್ಟೊತ್ತಿಗೆ ಆಗಲೇ ಚೆನ್ನಾಗಿ ಬಿಸಿಲು ಕಾದು ಬಂದಿರಬೇಕಾಯ್ತು. ಬಟ್ ನಮಗೆ ಅಷ್ಟು ಬಿಸಿಲಿಲ್ಲ ಡ್ಯೂ ಟು ಕ್ಲೌಡಿ. ಮೇ ಬಿ ಆನ್ಸೆಟ್ ಮಾನ್ಸೂನ್ ಸೆಟ್ ಆಗ್ತಿರ್ಬೇಕೇನೋ. ಸೊ ಹಂಗಾಗಿ ಕ್ಲೌಡಿ ಇದೆ ಇಷ್ಟೊತ್ತಿಗೆ. ಇಲ್ಲಾಂದರೆ ಈ ಬಿಸಿಲಿಗೆ ನಮ್ಮ ಮೈ ಎಲ್ಲ ಉರಿದು ಬಿಸಾಕಿರೋದು. ಹಾಂ ಓಕೆ. ಸೊ ಏನು ಹೇಳ್ತಿದ್ದೀನಿ ಅಂದರೆ ಇವಾಗ ನಾವು ಹೋಗ್ತಾ ಇದ್ದೀವಲ್ಲ, ಇದೇ ರೂಟು ಸ್ಟ್ರೈಟು ಡೆಡ್ ಎಂಡು ಬಂದು ಟೆಂಪಲ್ ನಂದು 1.7-1.8 kilometers ಇದೆ ಟೆಂಪಲ್ಗೆ. ಒಂದು ಸ್ವಲ್ಪ ದೂರ ಇಲ್ಲಿ ಒಂದು ಸೈನ್ ಬೋರ್ಡ್ ಇದೆ, ಸ್ಟ್ರೈಟ್ ಟೆಂಪಲ್ ರೈಟ್ ಧನುಷ್ಕೋಟಿ ಮತ್ತು ರೈಲ್ವೆ ಸ್ಟೇಷನ್ ಅಂತ. ಸೊ ಅದೇ 1.7-1.8 kilometers ಅಷ್ಟು ದೂರ ಇದೆ.
ತೋರಿಸ್ತೀನಿ ನಿಮ್ಗೆ, ಸೈನ್ ಬೋರ್ಡ್ ತೋರಿಸ್ತೀನಿ ಎಲ್ಲಿ ಅಂತ. ಆಮೇಲೆ ಹಂಗೆ ನಿಂತ್ಕೊಂಡು ನೋಡ್ರೆ ಇದು ಟೆಂಪಲ್ದು ಗೋಪುರನೂ ಕಾಣಿಸುತ್ತೆ. ಇವನು ಆಟೋದವ್ರ ಮುಂದೆ ಇದ್ದಾನೆ, ಹಂಗಾಗಿ ಹೋಗಕ್ಕೆ ಆಯ್ತಿಲ್ಲ. ನೋಡಿ ಇಲ್ಲಿ ಏನಾದ್ರು ಗೋಪುರ ಕಾಣಿಸ್ತಿದೆಯಲ್ವಾ. ಸೊ ಇದು ಬಂದು ನಾರ್ತ್ ಗೇಟ್. ನೀವು ಸಮುದ್ರ ಸ್ನಾನ, ಕಡಲ್ ಸ್ನಾನ ಮಾಡಬೇಕು ಅಂತಂತಂದರೆ ಈ ಗೋಪುರ ಇದೆಯಲ್ಲ, ಕಾಣ್ತಿದೆಯಲ್ಲ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಗೋಪುರ ಇದೆ. ಈ ಆಟೋದವನು ಹೋಗಪ್ಪ ಮಾರಯ್ಯ, ತಡೀರಿ ಹೋಗಲಿ, ರೈಟ್ ತಗೊಳ್ಳಿ. ಹಾಂ ತಡೀರಿ, ಇಲ್ಲಿ ನೋಡಿ, ಇಲ್ಲಿ ಟೆಂಪಲ್ ಅಂತ ಈ ಸ್ಟ್ರೈಟ್ ಬೋರ್ಡ್ ಇದೆ, ರೈಟ್ ಅಥವಾ ಧನುಷ್ ರೈಲ್ವೆ ಸ್ಟೇಷನ್ ಧನುಷ್ಕೋಟಿ. ಸೊ ಇದು ಬಂದು ನಾರ್ತ್ ಗೇಟು, ನಾರ್ತ್ ಗೇಟ್ ಹತ್ರ ಹೋಗ್ಬಿಟ್ಟು ನೀವು ಸಮುದ್ರ ಸ್ನಾನ ಮಾಡಬೇಕು ಅಂದರೆ ಎಕ್ಸಾಕ್ಟ್ಲಿ ಬ್ಯಾಕ್ ಸೈಡಲ್ಲಿ ಸಮುದ್ರ ಇದೆ. ಹಂಗೆ ಲೆಫ್ಟ್ ರಿಟರ್ನ್ ಲೆಫ್ಟ್ ಆರ ಹೋಗ್ಬೋದು, ರೈಟ್ ಆರ ಹೋಗ್ಬೋದು, ಒಂಚೂರು ಮುಂದಕ್ಕೆ ಹೋಗಿ ಅದ್ರದ್ದು ಬ್ಯಾಕ್ ಸೈಡ್ಗೆ ಹೋಗಬೇಕು. ಹೋದರೆ ಅಲ್ಲಿ ಅದನ್ನು ಅಗ್ನಿಗುಂಡಮ್ ಅಂತಲೂ ಹೇಳ್ತಾರೆ. ಸೊ ಅಲ್ಲೋಗಿ ಹೋಲಿ ಡಿಪ್ ತೊಗೊಂಡು ಆಮೇಲೆ ಅಲ್ಲಿಂದ ಆಚೆ ಬಂದರೆ ನಿಮ್ಗೆ ಸುಮಾರು ಜನ ಸಿಗ್ತಾರೆ. ಸರ್ ನೀವೇನಾದ್ರು 22 ಕೊಳದು ನೀರು, ಕೊಳದ ಬಾವಿ ತಲೆ ಮೇಲೆ ಹಾಕ್ಸ್ಕೊತೀರಾ, ನೀರು ಹಾಕ್ಸ್ಕೊತೀರಾ ಅಂತ. ಸೊ ಅದು ಹೆಂಗೆ ಪ್ರೊಸೀಜರ್ ಅಂತಂದರೆ, ಜನ್ರಲಾಗಿ ಹೋಗ್ತೀವಿ ಅಂತಂದರೆ ಅದ್ರದ್ದು ಎಂಟ್ರೆನ್ಸ್ ಟಿಕೆಟ್ ಬಂದು ವೆಸ್ಟ್ ಗೇಟಲ್ಲಿ 25 ರುಪೀಸ್ ಕೊಟ್ಟು ತಗೋಬೇಕು. ಯಾರೇ ಆದರೂ 25 ರುಪೀಸ್ ಅದು. ಇವರು ಹತ್ರ ಹೋದರೆ ಏನಾಗತ್ತಂದರೆ ಪರ್ ಪರ್ಸನ್ನು 100 ರುಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಪ್ಲಸ್ 25 ರುಪೀಸ್ ಟಿಕೆಟು, 125 ರುಪೀಸ್ ಕೊಟ್ಟರೆ ಇವ್ರೇನು ಮಾಡ್ತಾರೆ, ನಮಗೆ ಎಲ್ಲ 22 ಕೊಳಗೆ ತಗೊಂಡು ಹೋಗ್ಬಿಟ್ಟು ಇಪ್ಪತ್ತೆರಡು ಕೊಳದ ಹೋಗಿ ನೀರನ್ನ ಬಾವಿಸ್ತಿರ್ತಾರಲ್ಲ ಹಿಂಗೆ ಡಿಗ 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 ಅಂತ ಸೇದ್ಬಿಟ್ಟು ತಲೆ ಮೇಲೆ ಬಾವಿಯಿಂದ ಅಂದರೆ ಇದು ಏನು ಸೈಜ್ ಬಕೆಟ್ ಇರುತ್ತೆ, ಇಷ್ಟು ಸೈಜ್ ಬಕೆಟ್ ಇರ್ಬೋದೇನೋ, ಚಿಕ್ಕ ಬಕೆಟು ಆಯಿತಾ. ಅದರಿಂದ ಒಂದು ಹಗ್ಗ ಕಟ್ಕೊಂಡು ಎಳೆದುಬಿಟ್ಟು ನಮ್ಮ ತಲೆ ಮೇಲೆ ಸ್ಟ್ರೇಟಾಗಿ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ, ತಲೆ ಮೇಲೆ ಎತ್ತಿ ಅಂತ ಹಿಂಗೆ ಹೇಳ್ತಾರೆ. ಸೊ ತಲೆ ಮೇಲಿಂದ ಹಾಕ್ಬಿಟ್ಟು ಎಲ್ಲ 22 ನೀಟಾಗಿ ಚೆನ್ನಾಗೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ದೆನ್ ಫೈನಲಿ ವಿ ವಿಲ್ ಬಿ ಕಮ್ಮಿಂಗ್ ಎಕ್ಸಿಟ್ ಫ್ರಮ್ ದಿ ಸೌತ್ ಗೇಟ್. ಸೊ ಎಂಟ್ರೆನ್ಸು ವೆಸ್ಟ್ ಗೇಟಿಂದ ತಗೊಂಡು ಸೌತ್ ಗೇಟಿಗೆ ಬರ್ತೀವಿ. ಸೊ ನೀವು ಮತ್ತೆ ಏನಾದರೂ ಇನ್ನೊಂದ್ಸಲ ಸ್ನಾನ ಮಾಡಬೇಕು ಅಂದರೆ ರೂಮ್ ಕಡೆಗೆ ಹೋಗ್ಬಿಟ್ಟು ಮಾಡ್ಬೋದು, ಇಲ್ಲ ಅಂತಂದರೆ ಏನು ಇನ್ನೇನು ಮಾಡ್ಬೋದು ಅಂತಂದರೆ ಏನಿದು ಕೋದಂಡ ರಾಮರ ಟೆಂಪಲ್ ನಂಬು ಜಡಾ ಎಲ್ಲ ಇದೆ ರೋಡು. ಹಾಂ, ಇಲ್ಲ ಅಂತಂದರೆ ಏನು ಮಾಡ್ಬೋದು ಅಂದರೆ ಏನು ಸ್ವಲ್ಪ ಅದು ಕ್ವಿಕ್ ವೆಯ್ಟ್ ಮಾಡಿದ್ರೆ ಒಂದು 5-10 ನಿಮಿಷ ವೆಯ್ಟ್ ಮಾಡಿದ್ರೆ ಎಲ್ಲ ಬಟ್ಟೆಗಳೆಲ್ಲ ಹಂಗೆ ಹಂಗೆ ಒಣಗೋಗುತ್ತೆ. ಸೊ ನೀವು ಏನಾದ್ರು ಜೆಂಟ್ಸು ಮೇಲ್ ಪರ್ಸನ್ಸ್ ಬಂದಿದ್ದರೆ ಆಪೋಸಿಟ್ ಸೈಡು ಬೇಕಾದಷ್ಟು ಪಂಚೆ ಅಂಗಡಿ ಧೋತಿ ವೇಷ್ಟಿ ಎಲ್ಲ ಸಿಗುತ್ತೆ. ಸೊ 100 ರೂಪಾಯಿ ಕೊಟ್ಟರೆ ಸಾಕು ಐಡಿಯಲ್ ಆಗಿ, ಒಂದು 2 ಮೀಟರ್ಸು 4 ಮೊಳ. ಸೊ ಅದು ತೊಗೊಂಡು ಹಾಗೆ ದರ್ಶನ ಮಾಡಿಕೊಂಡು ಆಚೆ ಬಂದುಬಿಡ್ಬೋದು. ಅದರ್ವೈಸ್ ನೀವು ಮತ್ತೆ ಇಲ್ಲ ಚೆನ್ನಾಗಿರೋ ಪ್ರಾಪರಾಗಿ ಹಾಕ್ಕೊಂಡು ಬರಬೇಕು, ಇಲ್ಲ ಹೋಗಬೇಕು ಮತ್ತು ಮೈಯೆಲ್ಲ ಒಂಥರ ಅಂಟಂಟಿದೆ ಅಂತಂದರೆ ದೆನ್ ಯು ಕ್ಯಾನ್ ಗೋ ಬ್ಯಾಕ್ ಟು ಹೋಟೆಲ್ ರೂಮ್ಗೆ ಹೋಗಿ ಬಂದುಬಿಟ್ಟು ಮತ್ತೆ ದೇವಸ್ಥಾನ ಕಡೆಗೆ ಬರ್ಬೋದು. ನೀವು ಅಲ್ಲಿ ಸಮುದ್ರ ಸ್ನಾನ ಅಂತಂದು ಹೇಳಿದ್ನಲ್ಲ, ಅಲ್ಲೇ ಆಪೋಸಿಟ್ಗೆ ಎಷ್ಟೊಂದು ಇದ್ದಿದ್ದಾವೆ ಚೇಂಜಿಂಗ್ ರೂಮ್ಸ್ಗಳಿದ್ದಾವೆ. ಸೊ ನೀವು ತಗೊಂಡು ಚೇಂಜ್ ಮಾಡ್ಕೊ ಬರ್ಬೋದು. ಅದಕ್ಕೇನೋ ಅಷ್ಟು 50 ರುಪೀಸ್ ಏನೋ ಇದೆ ಅದು ಪರ್ ಡ್ರೆಸ್ಸಿಂಗ್ ಚೇಂಜ್ ರೂಮ್ ಮಾಡ್ಕೊಂಬರ್ಬೋದು. ಸೊ ಇದು ಬಿಫೋರ್ ಎಂಟ್ರಿಂಗ್ ಟು ದ ಟೆಂಪಲ್. ಇವಾಗ ಎಂಟ್ರಿ ಕಡೆಗೆ ಬರೋಣ. ಸೊ ಎಂಟ್ರೆನ್ಸ್ ಈಸ್ ಫ್ರೀ, ಹವೆವರ್ ಅಲ್ಲಿ 100 ರುಪೀಸ್ ಟಿಕೆಟು, 200 ರುಪೀಸ್ ಟಿಕೆಟು ಎರಡೂ ಇದೆ. ಜನರಲ್ ಆಗಿ ಹೋದರೆ
ಒಂದು 1 ಅವರಿಂದ ಹಿಡಿದು 1.5 ಗಂಟೆ, ಡಿಪೆಂಡ್ಸ್ ಅಪಾನ್ ಇದು ಕ್ರೌಡ್. ಸೊ ಇವತ್ತು ವೆಡ್ನೆಸ್ಡೇ, ನಮ್ಗೆ ಅಷ್ಟು ಕ್ರೌಡ್ ಇರಲಿಲ್ಲ. June 26th ಕ್ರೌಡ್ ಅನ್ನೋದು ಅಷ್ಟು ಇರಲಿಲ್ಲ. ಆದರೆ ವಿ ಸ್ಟಿಲ್ ಟುಕ್ ದಿ, ಯಾಕಂದರೆ ನಮ್ಗೆ ಟೈಮ್ ಸೇವಿಂಗ್ಸ್ ಆಗಬೇಕಾಗ್ತಲ್ಲ. ಸೊ ಅದಕ್ಕೆ ಹಿಂಗಾಗಿ ನಾವು, ಅಯ್ಯಪ್ಪ ಏನು ವಿಂಡ್ ಬ್ಲಾಸ್ಟ್ ಇದು. ಸೊ ನಾವೇನು ಮಾಡಿದ್ವಿ, 200 ರುಪೀಸ್ ಕೊಟ್ಬಿಟ್ಟು ನಾವು ಇದು ತೊಗೊಂಡಿದ್ವಿ, ಸ್ಪೆಷಲ್ ಎಂಟ್ರೆನ್ಸ್. ಸೊ ಆಲ್ಮೋಸ್ಟ್ 10:25 200 ರುಪೀಸ್ ಕೊಟ್ಬಿಟ್ಟು ಟಿಕೆಟ್ ತೊಗೊಂಡಿದ್ವಿ, 10:27 ಆಚೆ ಬಂದ್ಬಿಟ್ವಿ. ಸೊ ದಟ್ ಈಸ್ ದಿ ಪವರ್ ಆಫ್ 200 ರುಪೀಸ್ ಟಿಕೆಟ್, ಟು ಬಿ ಫ್ರಾಂಕ್ಲಿ ಟೆಲ್ಲಿಂಗ್. 2 ನಿಮಿಷ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಟ್ವಿ ಆಲ್ಮೋಸ್ಟ್. ಇದು ಏನಂದರೆ ಯಾರೂ ಇರಲಿಲ್ಲ, ಏನೂ ಇರಲಿಲ್ಲ. 100 ರುಪೀಸ್ ಟಿಕೆಟ್ ತೊಗೊತೀನಿ ಅಂದರೆ ಒಂದು 1/2 ಗಂಟೆ ಆಗುತ್ತೆ, ಯಾಕಂದರೆ ಅದಕ್ಕೆ ಲಿಟಲ್ ಬಿಟ್ ಕ್ಯೂ ಇದೆ. ಬಟ್ 200 ಆಲ್ಮೋಸ್ಟ್ ಒಳಗೆ ಹೋಗ್ಬಿಟ್ಟು, ಇನ್ನೇನು ದೇವಸ್ಥಾನ ಅಲ್ಲ, ದೇವ್ರ ಹತ್ರ ಇನ್ನೇನು ಬಂದು ಹತ್ರ ಬಂದು ನಿಲ್ಲಿಸ್ಬಿಟ್ಟು ಕಳಿಸ್ತಾರೆ. ಸೊ ಅದು 200 ರುಪೀಸ್ ಟಿಕೆಟ್. ನೆಕ್ಸ್ಟ್ ಅದು ಮುಗಿಸ್ಕೊಂಡು ಮತ್ತೇನು ಮಾಡಿದ್ವಿ, ಸೀದಾ ಹೋಟೆಲ್ ಬಂದ್ಬಿಟ್ಟು ರೆಸ್ಟ್ ತೊಗೊಂಡು, ಇವಾಗ ಹೋಟೆಲ್ ಪಕ್ಕದಲ್ಲಿ SS ಪ್ಯಾಲೇಸ್ ವೆಜ್ ರೆಸ್ಟೋರೆಂಟ್ ತೋರಿಸಿದ್ನಲ್ಲ ಸ್ಟಾರ್ಟಿಂಗು, ಅಲ್ಲಿ ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಇವಾಗ ಧನುಷ್ಕೋಟಿ ಕಡೆಗೆ ಹೋಗ್ತಾಯಿದ್ವಿ. ಸೊ ಇಲ್ಲಿ ಒಂದು 14 ಕಿಲೋಮೀಟರ್ಸ್ ಇದೆ ಧನುಷ್ಕೋಟಿ. ಹೋಗ್ತಾ ಕೋದಂಡ ರಾಮರ ಟೆಂಪಲ್ಲು ಮತ್ತು ರಾಮಪಾದ ಲಕ್ಷ್ಮಣ ತೀರ್ಥ ಅಂತ ಎಲ್ಲ ಸಿಗತ್ತೆ, ಏನೇನು ಸಿಗತ್ತೆ ನೋಡಿಕೊಂಡು ಹೋಗೋಣ. ಸೊ ಈ ಧನುಷ್ಕೋಟಿ ಬಂದ್ಬಿಟ್ಟು ಐ ಥಿಂಕ್ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಲೆಫ್ಟ್ ಸೈಡ್ಗೆ ಇದೆಲ್ಲ ಮುಳ್ಳು ಮುಳ್ಳು ಟ್ರೀ ಬಂದ್ಬಿಟ್ಟಿದೆ, ಆ್ಯಕ್ಚುಲಿ ಕಾಣ್ತಾಯಿಲ್ಲ ಲೆಫ್ಟ್ ಸೈಡ್ಗೆ. ಈ ಕಡೆ ಸೈಡ್ ಮಾತ್ರ ನೋಡಿದ್ರೆ ಕ್ಲಾಸಿ, ಈ ಕಡೆ ಇದೆಲ್ಲ ಮೋಸ್ಟ್ಲಿ ಬ್ಯಾಕ್ ವಾಟರ್ಸು. ಇದು ಏನಿದು ರಾಮ ಟೆಂಪಲ್ಲು? ಸೊ ಇವಾಗ ಇಲ್ಲೆಲ್ಲ ನೀರಿತ್ತು ಗುರು, ಸೀರಿಯಸ್ಲಿ. ಇವಾಗ ಹೋಗೋದ್ವಾ ಹೆಂಗಾಗೋದು? ನಾವು ಲಾಸ್ಟ್ ಟೈಮ್ ಓಮ್ ಶಿಟ್ ಎಷ್ಟು ನೀರಿತ್ತು ಗೊತ್ತಾ, ಇಲ್ಲಿ ಬ್ಯಾಕ್ ವಾಟರ್ಸು ಹೆಂಗೆ ಹಿಂದಕ್ಕೆ ಹಿಂಗೆ ಹೋಗೈತಾ ಇದು, ಹೆಂಗೆ ಗುರು ಇದು ಹಿಂಗಾಗ್ಬಿಟ್ಟಿದೆ. ಸೊ ಇಲ್ಲಿಗೆ ಕೋತಂಡ ರಾಮರ ಟೆಂಪಲ್ ಗುರು, ಸೀರಿಯಸ್ಲಿ ನಿಮ್ಮ ಟೆಲ್ಲಿಂಗು, ಲಾಸ್ಟ್ ಟೈಮ್ ಇದು ನೋಡಿ ನೀವೇ ನೋಡ್ತಾರಲ್ಲ ಹೆಂಗೆ ನೀರಿತ್ತು ಇಲ್ಲಿ, ಏನಿದು ಒಳ್ಳೆ ನೀರು, ಮಳೆ ಬರಲಿಲ್ಲ ಅಂದರೆ ಹೆಂಗೆ ಹಿಂಗೆ ಹೋಗುತ್ತೆ, ಹಂಗೆ ಹಿಂಗೆ ಹೋಗಿದೆ ಇದು. ಶಿಟ್, ಆ್ಯಕ್ಚುಲಿ ಇದನ್ನು ಇಂಪ್ರೊವೈಸ್ ಮಾಡಿದ್ದಾರೆ, ಅವಾಗೆಲ್ಲ ನಮ್ಗೆ ಹಿಂಗೆ ಇರಲಿಲ್ಲ ಅದು ನೋಡೋದಕ್ಕೆ, ಕಂಪ್ಲೀಟ್ ಇಂಪ್ರೊವೈಸ್ ಮಾಡಿಬಿಟ್ಟಿದೆ. ಓ ಗಾಡ್, ಇದು ಇಫ್ ಯು ಯು ಡೋ ನೆವರ್ ಬೆಲಿ ಬಿಡಿ, ಇದು ಸಮುದ್ರ ಅಂದರೆ ಸಮುದ್ರ ಹಿಂಗೆ ಎಲ್ಲಿವರೆಗಿತ್ತ ಅಂತ. ಇವಾಗ ನೋಡಿ ಹೆಂಗಾಗಿದೆ, ಇವಾಗ ಅಲ್ಲೆಲ್ಲೋ ಇದೆ ಸಮುದ್ರ, ಆ ಕಡೆ ಇದೆ, ಇದೆಲ್ಲ ಇತ್ತು. ಆ್ಯಕ್ಚುಲಿ ಐ ಡೋಂಟ್ ನೋ ವಾಟ್ ಅದ್ ಹ್ಯಾಪನ್ ಮ್ಯಾನ್ ಬಾ, ಬಟ್ ಎನಿವೇ ದಿಸ್ ಇಸ್ ವಾಟ್ ಇಟ್ ಈಸ್. ಸೊ ಇವಾಗ ನಾವು ಕೋದಂಡರಾಮರನ ಹತ್ರ ಟೆಂಪಲ್ ಹತ್ರ ಪಿಟ್ ಸ್ಟಾಪ್ ತೊಗೋತಾ ಇದ್ದೀವಿ. ಇದಾದಮೇಲೆ ಮತ್ತೆ ಬಂದು ಯು ಟರ್ನ್ ಲೆಫ್ಟ್ ಬಂದು ಟುವರ್ಡ್ಸ್ ಧನುಷ್ಕೋಟಿ ಕಡೆ ಹೋಗೋದು. ಸೊ ಲೆಟ್ ಸಿ ಹೆಂಗಿದೆ ಅಂತ. ಎಂಟ್ರೆನ್ಸ್ ಯಾಕಡೆ ಐತೆಪ್ಪ ಅದು, ಇಲ್ಲ ರೈಡಿಂಗ್ ಗೇರ್ ಹಾಕಿ, ರೈಡಿಂಗ್ ಗೇರ್ಸ್ ಹಾಕಲಿಲ್ಲ, ಶೂ ಹಾಕಲಿಲ್ಲ, ಇದು ಹಂಗೆ ಮರಳು ಹೊಡೆದ ಅಂದರೆ ಬಾ. ಐ ಥಿಂಕ್ ದಟ್ ಶುಡ್ ಬಿ ದ ಧನುಷ್ಕೋಟಿ, ಅದೇನಲ್ಲ ಲೈಟ್ ಹೌಸು, ಇನ್ನು ಮುಂದೆ ಇದೆಯಾ. ಕ್ರಾಸ್ ವಿಂಡ್ಸ್ ಹಿಂಗೆ ಎಳೆದು ಹಿಂಗೆ ಹೋಗ್ತಾ ಇದೆ ಇವರು ಪಾ, ನೋಡು ಗಾಡಿ ಹಂಗೆ ಶೇಕಿಂಗ್ ಶೇಕ್ ಅಬ್ದುಲ್ಲ. ಸೊ ಈ ಜಾಗ ಬಂದು ಧನುಷ್ಕೋಟಿಗೆ ಹೋಗೋ ಜಾಗ, ಆಲ್ಮೋಸ್ಟ್ 1 ಕಿಲೋಮೀಟರ್ ಹಿಂದೆ ಇದ್ವಿ ಅಂದ್ಕೊಳ್ತೀನಿ. ಸೊ ನಮಗೆ ಲೆಫ್ಟ್ ಸೈಡಿಗೆ ಬಂದು ತುಂಬ ಕಾಮಾಗಿದೆ, ಬಟ್ ರೈಟ್ ಸೈಡಿಗೆ ನೋಡಿದ್ರೆ ಎಕ್ಸ್ಟ್ರೀಮಾಗಿ ವೇವ್ಸ್ ಬರ್ತಾನೆ ಇದ್ದು, ಸರಿ ಯಾವುದಕ್ಕಾದ್ರೆ ಒಂದು ಸತಿ ನಿಂತು ನೋಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದರೆ ಹಂಗೆ ತಳ್ತಾ ಇತ್ತು ನಮಗೆ. ಸೊ ಜಾಗ ಮಾತ್ರ ಎಕ್ಸ್ಟ್ರೀಮ್ಲಿ ವೆರಿ ವೆರಿ ಗುಡ್, ಹಿಂದೆ ಹಂಗೆ
ವೇವ್ಸ್ ಆಲ್ಮೋಸ್ಟ್ ನಾವು ಎಲ್ಲಿ ನಿಂತಿದ್ದೀವಲ್ಲ ಅದೆಲ್ಲ ಅಲ್ಲಿವರೆಗೆಲ್ಲ ಬರ್ತಾಯಿತ್ತು. ನೋಡೋದಕ್ಕೆ ಮಾತ್ರ ತುಂಬ ಸೀನಿಕ್ ಬ್ಯೂಟಿ, ತುಂಬ ಎಂಜಾಯ್ ಮಾಡ್ಬೋದು. ನೀವು ಬಂದು ಚೆನ್ನಾಗಿ ಒಂದ್ಸತಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಇರೋದು ಇವಾಗ ಧನುಷ್ಕೋಟಿ ಬೀಚು, ದ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಇಲ್ಲಿಂದ ಜಾಫ್ನಾ ಅಂದರೆ ಶ್ರೀಲಂಕಾ ಬಂದ್ಬಿಟ್ಟು 48 kilometers ಇದೆ. ನಮಗೆ ರಾಮಸೇತು ಇಲ್ಲಿಂದ ಕಾಣಿಸೋದಿಲ್ಲ, ಸ್ಯಾಟಲೈಟ್ ಇಮೇಜಸಿಂದ ಮಾತ್ರ ಕಾಣಿಸುತ್ತೆ. ಯಾಕೆಂದರೆ ಅದು ಎವ್ರಿಥಿಂಗ್ ಇಸ್ ಸಬ್ಮರ್ಜ್ಡ್. ನಮಗೆ ಆ ಥರ ಫ್ಲೋಟಿಂಗ್ ಸ್ಟೋನ್ಸ್ ಏನಾದ್ರು ನೋಡಬೇಕು, ಸ್ಟೋನ್ಸ್ ಹಿಂಗೆ ಫ್ಲೋಟ್ ಆಗುತ್ತೆ ಅಂದರೆ ರಾಮೇಶ್ವರಮ್ಮಲ್ಲಿ ಪಂಚಮುಖಿ ಆಂಜನೇಯ ಅಂತಂದ್ಬಿಟ್ಟು ರಾಮೇಶ್ವರಮ್ಮಲ್ಲೇ ಇದೆ, ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೋಬೋದು. ಅಲ್ಲಿ ಸ್ಟೋನ್ಸ್ ಎಲ್ಲ ಫ್ಲೋಟ್ ಆಗ್ತಾ ಇರ್ತದೆ, ಅದನ್ನ ನೋಡ್ಬೋದು. ಅದೇ ಥರ ನಮಗೆ ಆ್ಯಕ್ಚುಲಿ ರಾಮಸೇತು ಫ್ಲೋಟ್ ಆಗ್ತಾ ಇರೋದು, ಆ ಬ್ರಿಡ್ಜ್ ಹಂಗೆ ಡೆವಲಪ್ ಆಗಿರೋದು, ಹಂಗೆ ಕಟ್ಟಿರೋದು ಯಾರು ನಲ್ಲ ಅವ್ರು ನೀಲ್ ಅವರು. ಸೊ ನೀವು ವಿಸಿಟ್ ಮಾಡಿ ಒಂದ್ಸತಿ.